जय श्री गुरुदेव नसर वेंकटेश नानु जगद्गुरु श्री श्री बालगंगाधरनाथ अंधर वसतियुत शाल हे तरगति व्यार्थिया व्यसंगे समय कन्नड राज्योत्सव स्पर्धे नानु आयोजित स्पर्धे नानु भाषा विषय तक मतनाडे इच्छी जय भारत जननीय तनु जाते जय हे कर्नाटक मातेया यम्मेय पुत्र पुत्रियरिगे कन्नड राज्योत्सव शुभाशयगळु हर बरेव भाषे हरितरेव भाषे अदुवे नम्म कन्नड भाषे एंबंतह मुत्तिन सालुगळिंद नन्न भाषणवन्नु आरंभिसुत्तिद्देने हुट्टिद प्रति मगुवू सह विश्व मानवनागिये हुट्टुत्तदे बेळेयुत्ता बेळेयुत्ता हुट्टिनिंद सायुवरेगू विश्व मानवनागिरबेकु एंब मातन्नु कन्नडद ख्यात कवि कुवेंपुरवरु हेळुत्तारे इंतह ಅದ್ಭುತ ಅವಕಾಶವೇನಾದರೂ ಪ್ರಪಂಚದ ಯಾವ ಭಾಷೆಗಾದರೂ ಇದೆಯೇ ಎಂದು ಕೇಳಿದರೆ ಅಂತಹ ತಾಕತ್ತು ನಮ್ಮ ಕನ್ನಡಕ್ಕೆ ಇರಲು ಸಾಧ್ಯ ಎಂದು ನಾನು ಹೆಮ್ಮೆಯಿಂದ ಹೇಳುತ್ತೇನೆ ನಮ್ಮ ಭಾಷೆಗೆ ಸಹಸ್ರಾರು ವರ್ಷಗಳ ಇತಿಹಾಸವಿದೆ ಆಂಗ್ಲರ ನಾಡಿನಲ್ಲಿ ಆಂಗ್ಲ ಭಾಷೆ ಜನ್ಮತಾಳದ ಕಾಲಕ್ಕೆ ಕರ್ನಾಟಕದಲ್ಲಿ ಕನ್ನಡ ಇತ್ತು ಎಂಬುದಕ್ಕೆ ಬೇಕಾದಷ್ಟು ಉದಾಹರಣೆಗಳಿವೆ ಕನ್ನಡಮ್ಮನನ್ನ ಅನೇಕ ಕವಿಗಳು ತಮ್ಮ ಕವನದ ಮೂಲಕ ಹಾಡಿ ಹೊಗಳಿದ್ದಾರೆ ಕನ್ನಡದ ಮೊಟ್ಟ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪಯ್ಯವರು ನಮ್ಮೆಲ್ಲರ ಮನದಲ್ಲಿ ಎಂದಿಗೂ ಅಚ್ಚಳಿಯದೆ ಉಳಿದಿರುವ ತಾಯಿಬಾರ ಮೊಗವತೋರ ಕನ್ನಡಿಗರ ಮಾತೆಯೇ ಎಂದು ಹೇಳಿದ್ದಾರೆ ಹುಯಿಲುಗೋಳು ನಾರಾಯಣ ರಾಯ್ ರವರವರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂದು ಹೇಳಿದರೆ ಡಿ ಎಸ್ ಕರ್ಕಿರವರು ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿ ನುಡಿಯ ದೀಪ ಎಂದು ಹೇಳಿ ಕರುನಾಡ ಹಳದಿಯನ್ನ ಹಚ್ಚಿದ್ದಾರೆ ಸಿದ್ದಯ್ಯ ಪುರಾಣಿಕರವರು ಹೊತ್ತಿತೋ ಕರುನಾಡ ದೀಪ ಮುಗಿಯಿತೋ ಶತಮಾನದ ಶಾಪ ಎಂದು ಹೇಳಿದ್ದಾರೆ ಕನ್ನಡಾಂಬೆಗೆ ಹಬ್ಬ ಹರಿದಿನಗಳು ಯಾವಾಗಲೋ ಒಂದು ಸಲ ಬರುವುದಿಲ್ಲ ಹಾಗೆ ನಿತ್ಯವೂ ಉತ್ಸವ ಇರುತ್ತದೆ ಎಂದು ಕೆ ಎಸ್ ನಿಸರ್ ಅಹಮದ್ ರವರು ಹೇಳಿದ್ದಾರೆ ಸ್ನೇಹಿತರೆ ನಾವು ಪ್ರಪಂಚದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದಿರಬಹುದು ಎಷ್ಟೇ ದೇಶಗಳನ್ನು ಸುತ್ತಬಹುದು ಆದರೆ ಬದುಕಿನಲ್ಲಿ ಮಾತೃಭಾಷೆಯ ಗಂಧ ಗೊತ್ತಿಲ್ಲದ ಯಾವ ಮನುಷ್ಯನು ಸಹ ಸಾರ್ಥಕತೆಯನ್ನು ಕಾಣುವುದಿಲ್ಲ ಆ ಗಂಧ ಮಾತ್ರಕ್ಕೆ ಪರಭಾಷೆಯನ್ನು ದ್ವೇಷಿಸುವಂತೆಯೂ ಇಲ್ಲ ಆದರೆ ನೆನಪಿರಲಿ ನಮ್ಮಲ್ಲಿ ನಮ್ಮ ಮಾತೃಭಾಷೆಯ ಬೇರು ಗಟ್ಟಿಯಾಗಿರಲಿ ಕನ್ನಡದ ಹಿರಿಮೆ ಗರಿಮೆಗಳು ಅಪಾರ ಮಾಧ್ಯಮದಲ್ಲಿ ಓದಿದವರು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ ಎಂಬ ಹೇಳಿಕೆ ಸತ್ಯಕ್ಕೆ ದೂರವಾದದ್ದು ನಮ್ಮ ಭಾಷೆ ಜಗತ್ತಿನಲ್ಲಿಯೇ ಅತ್ಯಂತ ಶ್ರೀಮಂತವಾದ ಭಾಷೆ ಅತ್ಯುನ್ನತ ಹುದ್ದೆಗಳಿಗೆ ಸಂಬಂಧಿಸಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಕನ್ನಡದಲ್ಲಿಯೇ ಬರೆದು ಅತ್ಯುನ್ನತ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ಒಟ್ಟಿನಲ್ಲಿ ಕನ್ನಡಕ್ಕೆ 8 ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಬೇರೆ ಭಾಷೆಗಳನ್ನು ಕಲಿಯುವುದೆಂದರೆ ನಮಗೆ ಎಷ್ಟು ಕಷ್ಟವೋ ಹಾಗೆಯೇ ನಮ್ಮ ಕನ್ನಡವನ್ನು ಕಲಿಯುವುದೆಂದರೆ ನಮಗೆ ಅಷ್ಟು ಸುಲಭ ಹೇಗೆ ಕನ್ನಡವನ್ನು ಕಲಿಯುವುದೆಂದರೆ ಬಾಳೆಯ ಹಣ್ಣಿನ ಸಿಪ್ಪೆ ಸುಲಿದಷ್ಟು ಸುಲಭ ಎಂದು ಮಹಾಲಿಂಗರಂಗನ್ ಅವರು ಹೇಳಿದ್ದಾರೆ ಆದರೆ ಇಂದಿನ ವಾಸ್ತವಿಕತೆಯನ್ನು ನೋಡಿದರೆ ಸ್ವಲ್ಪ ಬೇಸರವನ್ನು ವ್ಯಕ್ತಪಡಿಸುತ್ತದೆ ಏಕೆಂದರೆ ನಾವು ಬೇರೆ ಭಾಷೆಯನ್ನು ಕಲಿಯಬೇಕೆಂದು ನಮ್ಮ ಭಾಷೆಯ ಕನ್ನಡವನ್ನೇ ನಾವು ಮರೆಯುತ್ತಿದ್ದೇವೆ ಇನ್ನು ಸರ್ಕಾರದ ಕೆಲವು ಕಾನೂನುಗಳ ಪ್ರಾದೇಶಿಕ ಒಡೆತನ ಈಗಿರುವಾಗ ಕನ್ನಡವು ಉಳಿಯುವುದೇಗೆ ನಾಡ ನುಡಿ ರಕ್ಷಣೆಗಾಗಿ ಸಂಸ್ಕೃತಿಯ ಹಿತಕ್ಕಾಗಿ ಅನೇಕ ಮಹಾನಾಯಕರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೆ ಅವರ ತ್ಯಾಗಕ್ಕೆ ಅರ್ಥ ಬರಬೇಕಾದರೆ ನಮ್ಮ ನಾಡ ನುಡಿಯ ರಕ್ಷಣೆಯ ಜವಾಬ್ದಾರಿಯ ಹೊಣೆಯನ್ನು ನಾವು ಹೊತ್ತುಕೊಳ್ಳಬೇಕು ಸರ್ಕಾರವು ಕನಸಿನಲ್ಲೂ ಸಹ ಕನ್ನಡ ಶಾಲೆಯನ್ನ ಮುಚ್ಚಲು ಮಾತನಾಡಬಾರದು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿಯೇ ಕೊಡುವ ಕಾನೂನು ಬರಬೇಕು ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡದಲ್ಲಿಯೇ ನಮಗೆಲ್ಲರಿಗೂ ಕೊಡುವ ಕಾನೂನು ಬರಬೇಕು ಕನ್ನಡಕ್ಕೆ ಎತ್ತಿದರ ಕೈ ಕಲ್ಪ ವೃಕ್ಷವಾಗುವುದು ಎಂಬ ರಾಷ್ಟ್ರಕವಿ ಕುವೆಂಪುರವರ ಆಶಯದಂತೆ ಎಲ್ಲೆಲ್ಲೂ ಉಸಿರಲಿ ನಮ್ಮ ನುಡಿ ಕನ್ನಡ ಬನ್ನಿ ಹೊಸನಾಡ ಕಟ್ಟಲಿಕ್ಕೆ ಬನ್ನಿ ನಮ್ಮ ಸಂಗಡ ಎಂಬ ಮಲ್ಲಿಕ್ ಚಂದ್ರಶೇಖರ್ ಪಾಟೀಲ್ರವರ ಸಾಲಿನಂತೆ ನಾವೆಲ್ಲರೂ ಕನ್ನಡ ಕಾರ್ಯಕರ್ತರಾಗಿರಬೇಕು ಅನ್ನ ತಿನ್ನುವ ಮೊದಲು ಕನ್ನಡ ಎಂದು ಹೇಳುವ ನಾವು ಬೇರೆ ರಾಜ್ಯದವರು ಬಂದಾಗ ಅವರ ಭಾಷೆಯನ್ನು ಮಾತನಾಡುವ ಪ್ರತಿಷ್ಠೆಯನ್ನು ಬಿಟ್ಟು ಅವರಲ್ಲಿ ಕನ್ನಡವನ್ನು ಕಲಿಸಲು ಪ್ರೇರೇಪಿಸಬೇಕು ಅವರು ಕನ್ನಡ ಮಾತನಾಡುವಂತೆ ಮಾಡಬೇಕು
ಈಗ ಮಾಡಿದರೆ ಮಾತ್ರ ಕನ್ನಡದ ಉಳಿವು ಸಾಧ್ಯ. ಇಷ್ಟನ್ನು ಹೇಳಿ ಕನ್ನಡದ ಕಾರ್ಯಕರ್ತನಾದ ನಾನು ನನ್ನ ಕೆಳಗಿನ ಸಾಲುಗಳೊಂದಿಗೆ ನನ್ನ ಭಾಷಣವನ್ನು ಮುಗಿಸುತ್ತಿದ್ದೇನೆ. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಎಲ್ಲೆಲ್ಲೂ ಮಿಡಿ ಮಿಡಿಯಲಿ ನಮ್ಮ ನುಡಿ ಕನ್ನಡ, ನಮ್ಮ ನುಡಿ ಕನ್ನಡ, ನಮ್ಮ ನುಡಿ ಕನ್ನಡ. ಜೈ ಹಿಂದ್, ಜೈ ಕರ್ನಾಟಕ.